ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಶಿವಕುಮಾರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ನೀವು ಮಾರೋದಕ್ಕೆ ಸಾಧ್ಯ ಆಗ್ತಿಲ್ವಾ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆಯಾ ಹಾಗಿದ್ರೆ ಅದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಇದ್ದಾರೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆಕಾಶಾತ್ ಪತಿ ತೋಯಂ ಯಾಚತಿ ಸಾಗರಂ ನಮಸ್ಕಾರಂ ಕೇಶವಂ ಪ್ರತಿಗತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಮೊದಲನೇದಾಗಿ ಈಗ ಸಾಕಷ್ಟು ಜನ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಬೇಕು ಯಾವ್ದೊಂದು ಕಾರಣಕ್ಕೆ ಅಂತ ಹೇಳಿ ಸಾಧ್ಯ ಆಗ್ತಿರೋದಿಲ್ಲ ಅದರಲ್ಲೂ ಮೇನ್ ಆಗಿ ಈಗ ಗೌರಿ ಹಬ್ಬದ ಸಂದರ್ಭ ಸೊ ಗೌರಿ ಹಬ್ಬದಲ್ಲಿ ಬಾಗಿನ ಟೈಪ್ ಅರ್ಶಿಣ ಕುಂಕುಮ ಜೊತೆ ತಂದೆ ತಾಯಿ ಎಂದರು ಹೆಣ್ಮಕ್ಳಿಗೂ ಕೂಡ ಆಸ್ತಿಯನ್ನು ಕೊಟ್ಟಿರ್ತಾರೆ ಬಟ್ ಅದು ಈ ಟೈಮ್ ನಲ್ಲಿ ಮಾರಾಟ ಮಾಡಬೇಕು ಅಂತ ಅಂದಾಗ ಸಾಕಷ್ಟು ಸಮಸ್ಯೆ ಬರುತ್ತೆ ಮನೆಯಲ್ಲಿ ಏನಾದರೂ ತೊಂದರೆ ಆಗೋದಾಗಿರಬಹುದು ದಾಯಾದಿಗಳ ನಡುವೆನೆ ಕಲಹ ಆಗೋದಿರಬಹುದು ಇದಕ್ಕೆಲ್ಲ ಕಾರಣ ಏನು ಅಂತ ಜೊತೆಗೆ ಈ ಅರ್ಶ ಕುಂಕುಮಕ್ಕೆ ಅಂತ ಕೊಟ್ಟಿರುವಂತಹದ್ದು ಒಂದು ಸೈಟು ಒಂದು ಮನೆ ಆಗಬಹುದು ಅಥವಾ ಒಂದು ಎಕರೆ ಎರಡು ಎಕರೆ ಜಮೀನು ವಿಚಾರದಲ್ಲಿ ಆಗಬಹುದು ಕೆಲವರಿಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಅನುಭವಿಸ್ತಾ ಇರುವಂಥದ್ದು ಇದೆ ಯಾಕಂತ ಹೇಳಿದ್ರೆ ಏನೋ ಒಂದು ಕಷ್ಟಕ್ಕೆ ಇದು ಸ್ವಲ್ಪ ಇದೆಯಪ್ಪ ನಮ್ಮದು ಏನೋ ತಾಯಿ ಕಡೆಯಿಂದ ಕೊಟ್ಟಂತಹ ಆಸ್ತಿ ಅಂತೇಳಿ ಮಕ್ಕಳ ಅಭಿವೃದ್ಧಿಗೋ ಅಥವಾ ಎಜುಕೇಷನ್ ವಿಚಾರಕ್ಕೂ ಸಂಬಂಧಪಟ್ಟಂಥದ್ದು ಅಥವಾ ನೀವೇ ಅಲ್ಲಿ ಕೊಟ್ಟು ಕಡಿಮೆ ಹೋಗ್ತಾ ಇದೆ ಅಲ್ಲಿ ಏನೂ ಉಪಯೋಗ ಇಲ್ಲ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಮನೆ ತೆಗೆದುಕೊಳ್ಳೋಣ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿರ್ತೀರ ಆದರೆ ಯಾಕೆ ಆ ರೀತಿ ಸೇಲ್ ಆಗ್ತಾ ಇರೋದಿಲ್ಲ ಕೆಲವು ಜಮೀನುಗಳು ಆಟೋಮೆಟಿಕ್ಕಾಗಿ ಸೇಲ್ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಜಮೀನು ಸಂಬಂಧಪಟ್ಟಂತದ್ದು ಎಲ್ಲೋ ಹಳ್ಳಿ ಕಡೆ ಎಲ್ಲೋ ದೂರದಲ್ಲಿದೆ ರೋಡ್ ರಸ್ತೆ ಇಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ ಸಮಸ್ಯೆ ಇದೆ ಅಂದರೆ ಅದು ಒಪ್ಕೊಳ್ಳೋಣ ಅಲ್ಲಿ ಸೇಲ್ ಆಗೋದು ಲೇಟು ಅಂತ ರಸ್ತೆ ಚೆನ್ನಾಗಿದೆ ಒಳ್ಳೆ ಹೈವೇ ಇಲ್ಲೇ ಇದೆ ರೋಡು ಏನಿದೆ ರಸ್ತೆ ಪಕ್ಕದಲ್ಲೇ ಇರುವಂತಹ ಜಮೀನೇ ಆಗಿರ್ಬೋದು ಆದರೆ ಅದು ಒಳ್ಳೆಯ ರೇಟನ್ನು ಹೋಗ್ತಾ ಇರುತ್ತೆ ಆದರೆ ಎಷ್ಟೋ ಜನ ಬಂದು ಹೋಗಿರ್ತಾರೆ ಸೇಲ್ ಆಗ್ತಾ ಇರೋದಿಲ್ಲ ನೋಡಿ ಸಾಮಾನ್ಯವಾಗಿ ಈ ಪಿತೃಗಳ ಅನುಗ್ರಹ ಇಲ್ಲ ಅಂತೇಳಿದ್ರೆ ಈ ಪಿತೃ ದೋಷ ಇತ್ತು ಅಂದರೆ ಸಾಮಾನ್ಯವಾಗಿ ಸಮಸ್ಯೆಗಳು ಬರೋದೇನಪ್ಪ ಅಂತೇಳಿದ್ರೆ ಅಣ ತಮ್ಮಂದರ ನಡುವೆ ಕಲಹಗಳು ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಈ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಕೋರ್ಟು ಕಚೇರಿ ಮೆಟ್ಟಲೆ ಇರುವಂಥ ಪರಿಸ್ಥಿತಿನೂ ಇರುತ್ತೆ ಇದು ಅಣ್ಣ ಬರದೇ ಅಲ್ಲ ಅಕ್ಕ ತಂಗಿಯರ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನ್ವಯ ಇರುತ್ತೆ ಯಾಕಂದರೆ ಪಿತೃಗಳು ಅಂತ ಹೇಳಿದ್ರೆ ಅದು ಹೆಣ್ಣುಮಕ್ಕಳಾಗ್ಬೋದು ಅಥವಾ ಗಂಡು ಮಕ್ಕಳಾಗ್ಬೋದು ಸೊ ಎಲ್ಲರಿಗೂ ಸಹ ಇದು ದೋಷ ಅನ್ವಯ ಆಗುವಂಥದ್ದು ಇರುತ್ತೆ ಕೆಲವರು ಹೇಳ್ತಾರೆ ನಮಗೆ ಮದುವೆ ಮಾಡಿ ಅದೇನು ನಮ್ಗೆ ಬರೋದಿಲ್ಲ ಅನ್ನೋ ಇರುತ್ತೆ ಪಿತ್ರಾರ್ಜಿತ ಆಸ್ತಿ ಹೇಗೆ ಬರುತ್ತೋ ಅದೂ ಸಹ ಅಣ್ಣ ಕೇಸ್ ಹಾಕ್ಬಿಟ್ಟಿರ್ತಾನೆ ತಂಗಿಗೆ ಕೊಟ್ಟೋ ಅಂಥದ್ದು ಅಥವಾ ಅಕ್ಕನ ವಿಚಾರದಲ್ಲಿ ತಮ್ಮ ಕೇಸ್ ಹಾಕಿರ್ತಾನೆ ಅಥವಾ ಅಕ್ಕ ತಂಗಿಯರ ನಡುವೆಯೇ ಕಲಹಗಳು ಬಂದು ನನಗೆ ಜಾಸ್ತಿ ಬರಬೇಕು ಅಂತೇಳಿ ಕೇಸ್ ಹಾಕಿರ್ತಾರೆ ಅಥವಾ ಕೆಲವು ಯಾವುದೇ ಸಮಸ್ಯೆ ಇರೋದಿಲ್ಲ ಸೇಲ್ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಮೂಲತಃ ಪಿತೃಗಳ ಅನುಗ್ರಹ ಇರೋದಿಲ್ಲ ಅಂದರೆ ಈ ಪಿತೃಗಳ ದೋಷ ಏನಿರುತ್ತೆ ಅದು ಪಿತ್ರಾರ್ಜಿತ ಆಸ್ತಿ ಅದು ಉಪಯೋಗಕ್ಕೆ ಬಾರದಂಥ ರೀತಿಯಲ್ಲೇ ಸಮಸ್ಯೆಗಳು ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ ಸೊ ಇದು ಪಿತೃದೋಷದಿಂದ ಒಂದು ಕಾರಣ ಆಗುವಂಥದ್ದಿರುತ್ತೆ ಎರಡನೇದು ಈ ಪಿತ್ರಾರ್ಜಿತ ಆಸ್ತಿ ಸೇಲ್ ಆಗ್ತಾ ಇಲ್ಲ ಒಂದು ಜಮೀನು ಅಥವಾ ಮನೆ ಅಂದರೆ ಈ ಪಿತೃಗಳ ಶಾಪಗ್ರಸ್ತ ಭೂಮಿ ಆಗಿರುತ್ತೆ ಏನು ಶಾಪಗ್ರಸ್ತ ಭೂಮಿ ಪ್ರೇತ ಸಂಚಾರ ಆಗಿರುತ್ತೆ ಈ ಪ್ರೇತ ಸಂಚಾರ ಅಂದರೆ ಏನು ಸೊ ಇವೆರಡೂ ಪ್ರಮುಖವಾಗಿ ಕಾರಣ ಆಗುವಂಥದ್ದಿರುತ್ತೆ ಈ ಏಕೆ ಈ ಸೇಲ್ ಇಲ್ಲ ಸೇಲ್ ಮಾಡುವಂಥದ್ದು ಅಥವಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಕಲಹಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಈ ದೋಷ ಗಗ್ರಸ್ತವಾದಂತಹದ್ದು ಭೂಮಿಯಾಗಿರುವಂಥದ್ದು ಸೊ ನೋಡಿ ಗಮನಿಸಬಹುದು ಈ ಹಿಂದೆ ಆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ತಾತ ಮುತ್ತಾತ ಕಾಲದಲ್ಲಿ ಅದು ಕೆಲವರಿಗೆ ಕಸ್ತ್ಕೊಂಡಿರ್ತಾರೆ ಏನೋ ಒಂದು ಸಾಲ ಅಂತ ಕೊಟ್ಟಿರ್ತಾರೆ ಅವರಿಂದ ಅದನ್ನು ಖರೀದಿ ಮಾಡೋದಕ್ಕಿಂತ ಬರ್ಸ್ಕೊಂಡಿರ್ತಾರೆ ಬಲವಂತವಾಗಿ ಬರ್ಸ್ಕೊಂಡಿರ್ತಾರೆ ಅದು ಏನಾಗುತ್ತೆ ಅದು ಏನೋ ಒಂದು ಎಕರೆ ಎರಡು ಎಕರೆ ಅದು ಜಾಸ್ತಿಯಾಗಿ ಒಂದು ಐವತ್ತು ಎಕರೆ ಜಮೀನು ಮಾಡಿರ್ತಾರೆ ಎಲ್ಲ ಆಗಿನ ಕಾಲದಲ್ಲಿ ಅವಾಗ ಏನಾಗುತ್ತೆ ಒಂದು ಎರಡು ಎಕರೆ ಮೂರು ಎಕರೆ ಬಡವರ ಹತ್ರನೋ ಅಥವಾ ಇನ್ಯಾವುದೋ ಸಮಸ್ಯೆ ಇರುವಂಥ ಭೂಮಿನ ಅದನ್ನು ಒಂದು ಸ್ವಲ್ಪ ದುಡ್ಡು ಇಷ್ಟು ಅಂತ ಕೊಟ್ಬಿಟ್ಟು ಅದು ಬಲವಂತವಾಗಿ ಬರೆಸ್ಕೊಂಡಿರ್ತಾರೆ ಅದೇನಾಗುತ್ತೆ ಆ ವ್ಯಕ್ತಿಯ ಋಣ ಏನಿರುತ್ತೆ ಅದು ಆ ಜಮೀನು ಅಥವಾ ಸೈಟು ಇಂತಹದ್ರ ಮೇಲೆ ಪ್ರಭಾವ ಬಿದ್ದಿರುತ್ತೆ ಅದು ಈ ಒಂದು ಜನ್ರೇಷನಿಗೆ ಹೋಗೋದಿಲ್ಲ ಅದು ಕನಿಷ್ಠ ಪಕ್ಷ ಅಂದರೆ ಒಂದು ಏಳು ಅಥವಾ ಹನ್ನೆರಡು ಏನು ಜನ್ರೇಷನ್ ಇರುತ್ತೆ ಅಲ್ಲಿವರೆಗೂ ಆ ಶಾಪ ಆ ಮತ್ತು ಆ ಪ್ರೇತ ಸಂಚಾರ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಸುತ್ತುತ್ತಾ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಸೇಲ್ ಮಾಡೋಕ್ಕಾಗೋದಿಲ್ಲ ಇವತ್ತಿಗೂ ಅಷ್ಟೇ ನಾನು ಕಡಿಮೆ ಕೊಟ್ಬಿಡ್ತೀನಿ ಒಂದು ಮೂವತ್ತು ಲಕ್ಷ ರೂಪಾಯಿ ಹೋಗ್ತಾಯಿದೆ ಅರ್ಧಕ್ಕರ್ಧ ಯಾವ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಒಂದು ಹದಿನೈದು ಲಕ್ಷಕ್ಕೆ ಕೊಡ್ತೀನಿ ತಗೋಪ್ಪ ಅಂದ್ರೇನು ಅದು ಸೇಲ್ ಆಗೋದೇ ಇಲ್ಲ ಆ ರೀತಿ ಇರುವಂಥ ಪರಿಸ್ಥಿತಿ ಇರುವಂಥ ಭೂಮಿಗಳು ಇವತ್ತಿನ ಮಟ್ಟಿಗೆ ಋಣ ಹರಿತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಈ ಥರ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಬಹಳ ಸರಳವಾಗಿ ಅತಿ ಬೇಗನೆ ಸೇಲ್ ಆಗುವಂಥ ಕೆಲವೊಂದು ಪರಿಹಾರಗಳನ್ನು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಅದರಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಕೋರ್ಟು ಕಚೇರಿ ಇಂಥ ಸಮಸ್ಯೆಗಳು ಭೂಮಿ ಅಥವಾ ಮನೆ ನೋಡಿ ಇದು ಒಂದೇ ಒಂದು ಎಕರೆ ಎರಡು ಎಕರೆ ಇರುವಂಥದ್ದು ಒಂದೇ ಅಲ್ಲ ಒಂದು ಚಿಕ್ಕ ಸೈಟ್ ಆಗಲಿ ಅಥವಾ ಒಂದು ಮನೆ ಹಳೇ ಮನೆ ಆಗಿರಬಹುದು ಅದನ್ನು ಸೇಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸರಳವಾಗಿ ನೀವೇ ಮಾಡಿಕೊಳ್ಳುವಂತಹ ಪರಿಹಾರ ಬಹಳ ಉತ್ತಮವಾದಂತಹದ್ದು ಅದು ಎಷ್ಟೋ ಜನಕ್ಕೆ ನಾ ಹೇಳಿರೋವಂಥದ್ದು ಗುರುಗಳೇ ನೋಡಿ ನಾಲ್ಕು ವರ್ಷ ಸೇಲ್ ಮಾಡೋದಕ್ಕೆ ಇಟ್ಟಿದ್ದು ಕೆಲವರಿಗೆ ಐದಾರು ವರ್ಷದಿಂದ ಸೇಲ್ ಇಲ್ಲ ಅಂತಹ ಒಂದು ಸಮಸ್ಯೆ ಇರೋವ್ರಿಗೂ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅತಿ ಬೇಗನೆ ಒಂದು ಎರಡು ಮೂರು ತಿಂಗಳಲ್ಲಿ ಅಡ್ವಾನ್ಸ್ ಬಂತು ಗುರುಗಳೇ ನೋಡಿ ನೀವು ಎಷ್ಟೋ ನಾನು ಪ್ರಯತ್ನ ಮಾಡಿದೆ ದೇವಸ್ಥಾನಗಳಿಗೋದೆ ಏನು ಪೂಜೆ ಮಾಡಿದ್ರೂ ಫಲ ಕೊಟ್ಟಿಲ್ಲ ಅನ್ನೋಂಥವ್ರಿಗೂ ಪರಿಹಾರ ಸಿಕ್ಕಿದೆ ಏನಾದ ಪರಿಹಾರ ಮತ್ತು ಇನ್ನೊಂದು ವಿಚಾರ ಈಗಿನ ಸಂದರ್ಭದಲ್ಲಿ ನಾನು ನಾನೊಂದು ದಶ ಹೇಳ್ತೇನೆ ಈ ಕುಜ ದಶ ಅಥವಾ ಈ ಕುಜ ಭುಕ್ತಿ ದಶ ಯಾವುದೇ ಮೇನ್ ದಶ ಯಾವುದೇ ನಡೀತಾ ಇರಲಿ ಈ ಕುಜ ಉಚ್ಚಸ್ಥಾನ ಅಥವಾ ಸ್ವಕ್ಷೇತ್ರದಲ್ಲಿದ್ದರೆ ಅತಿ ಬೇಗನೆ ಸೈಟು ಅಥವಾ ಮನೆ ಮತ್ತೊಮ್ಮೆ ಬೇರೆ ಕಡೆ ಎಲ್ಲಾದರೂ ಖರೀದಿ ಮಾಡುವಂಥ ಯೋಗನೂ ಉಂಟಾಗುತ್ತೆ ಯಾಕಂತ ಹೇಳಿದ್ರೆ ಈ ಕುಜ ಮೇಷರಾಶಿ ಅಥವಾ ವೃಶ್ಚಿಕ ರಾಶಿ ಆಗಬಹುದು ಅಥವಾ ಮಕರ ಆಗಬಹುದು ಅಥವಾ ಕುಜನ ಜೊತೆ ಏನಾದರೂ ಗುರು ಕಾಂಬಿನೇಷನ್ಸ್ ಇದ್ದು ದ್ವಿತೀಯ ಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದರೆ ಬಲಿಷ್ಠವಾಗಿದ್ದರೆ ಕುಜ ಸೊ ಅಂತಹ ಸಂದರ್ಭದಲ್ಲಿನೂ ಅವರಿಗೆ ಭೂಮಿ ಅನ್ನುವಂಥದ್ದು ಆಗಿ ಬರ್ತಾ ಇರುತ್ತೆ ಕೆಲವೊಂದು ಯೋಗಗಳಂತಿರುತ್ತೆ ಈಗ ದ್ವಿಪುಷ್ಕರ ಯೋಗ ಅಂತ ಹೇಳ್ತೀವಿ ತ್ರಿಪುಷ್ಕರ ಯೋಗ ಅಂತ ಹೇಳ್ತೀವಿ ಏನದು ದ್ವಿಪುಷ್ಕರ ಯೋಗ ಅಂದರೆ ನೀವು ಒಂದು ಸೈಟ್ ಖರೀದಿ ಮಾಡಿದ್ರೆ ಅದರಿಂದ ಇನ್ನೊಂದು ಸೈಟನ್ನು ಖರೀದಿ ಮಾಡ್ತೀರಾ ಕೆಲವು ನಕ್ಷತ್ರಗಳಿದೆ ಆ ನಕ್ಷತ್ರದಲ್ಲಿ ನಿಮ್ಗೆ ಯಾವುದೇ ಋಣ ಇಲ್ಲ ಅಂದ್ರೇನು ಆ ನಕ್ಷತ್ರಗಳಲ್ಲಿ ನೀವೇನಾದರೂ ಸೈಟು ಅಥವಾ ಮನೆಯನ್ನು ಖರೀದಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸೇಲ್ ಮಾಡೋಕ್ಕಾಗೋದಿಲ್ಲ ಅಂತಹ ನಕ್ಷತ್ರಗಳಿದೆ ಯಾಕಂತ ಹೇಳಿದ್ರೆ ಒಂದು ಕಷ್ಟ ಅಂತ ನಾವು ತೆಗೆದುಕೊಂತೀವಿ ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳು ಮೊಮ್ಮಕ್ಕಳು ಅದನ್ನು ಸೇಲ್ ಮಾಡೋಕ್ಕೆ ಇಟ್ಬಿಟ್ಟಿರ್ತಾರೆ ಆದರೆ ಭೂಮಿ ಸೇಲ್ ಆಗ್ತಾಯಿರಲ್ಲ ಯಾಕಂತೇಳಿದ್ರೆ ಹಿರಿಯರು ಮಾಡಿರುವಂತಹ ಕೆಲವೊಂದು ಈ ಪೂಜೆ ಆಗಬಹುದು ಅಥವಾ ಒಂದು ಒಳ್ಳೆಯ ದಿನ ಅಂತೇನು ನಾವು ಮುಹೂರ್ತವನ್ನು ಹಿಡ್ತೀವೋ ಆ ಮುಹೂರ್ತ ಚೆನ್ನಾಗಿದ್ರೇನು ಕೆಲವೊಮ್ಮೆ ಈ ರೀತಿ ಸೇಲ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಅದು ನಿಮ್ಮ ಹತ್ರನೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಆಮೇಲೆ ಅದಕ್ಕಂತಹದ ರೀತಿಯಲ್ಲಿ ಎಲ್ಲಿಗೂ ಒಂದು ದುಡ್ಡಿನ ಅಭಾವ ಬಂದಿರುವಂಥದ್ದು ಬೇರೆ ಕಡೆಯಿಂದ ಬಂದು ಅದು ಸಾಲು ಆಗಿಬಿಟ್ಟಿರುತ್ತೆ ಆದರೆ ಆ ಜಮೀನು ಅಥವಾ ಸೈಟು ಅಥವಾ ಒಂದು ಮನೆ ಅದನ್ನು ಸೇಲ್ ಮಾಡೋಕ್ಕೆ ಆಗೋದಿಲ್ಲ ಸೊ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಕೆಲವೊಂದು ನಕ್ಷತ್ರಗಳು ಯೋಗಗಳಿಂದ ಅವರಿಗೆ ಅಲ್ಲೇ ಉಳ್ಕೊಂತಾನೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಈ ಮೂರು ನಾಲ್ಕು ವರ್ಷದವರೆಗೂ ಸೇಲ್ ಇಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದ್ರೆ ಈ ಮೂರು ಕಾರಣ ಒಂದು ಪಿತ್ರಗಳ ದೋಷಗಳಿಂದ ಪಿತೃದೋಷ ಅಂತ ಬರುತ್ತೆ ಅದರಿಂದ ಎರಡನೇದು ಈ ಪ್ರೇತ ಸಂಚಾರ ಪ್ರೇತ ಕಾಟದಿಂದ ಇರುತ್ತೆ ಆ ಭೂಮಿ ವಿಚಾರದಲ್ಲಿ ಮೂರನೇ ವಿಚಾರದಲ್ಲಿ ಶಾಪಗ್ರಸ್ತ ಭೂಮಿ ಆಗಿರುತ್ತೆ ಶಾಪಗ್ರಸ್ತ ಭೂಮಿಯಲ್ಲಿ ಅದರಲ್ಲಿ ಎರಡು ವಿಧ ಇದೆ ಒಂದು ಈ ಕೆಲವೊಂದೆಲ್ಲ ಈ ಇನಾಪ್ತಿ ಜಮೀನು ಅಂತ ಬರುತ್ತೆ ಅಂದರೆ ಕೆಲವರಿಗೆ ದೇವಸ್ಥಾನ ನಡೆಸೋದಕ್ಕೆ ಅಥವಾ ಏನೋ ಒಂದು ದೇವಸ್ಥಾನ ಕಟ್ಟಿರ್ತಾರೆ ಅದಕ್ಕೆ ಉಪಯೋಗ ಅಂತ ಹೇಳಿ ಅವಾಗ ಏನಾಗುತ್ತೆ ಉಳುವನೆಗೆ ಭೂಮಿ ಅಂತ ಬಂದಿರುತ್ತೆ ಆ ದೇವಸ್ಥಾನದ್ದು ಕೆಲವೊಂದು ಕೆಲವೊಂದು ಭೂಮಿಗಳ ಹೆಸರಲ್ಲಿ ಇರುತ್ತೆ ಅದು ಏನಾಗುತ್ತೆ ಅವರು ಏನು ನಡ್ಸ್ಕೊಂಡು ಹೋಗ್ತಾರೆ ಅವ್ರ ಆಗಿರುತ್ತೆ ಅಂತಹ ಭೂಮಿಯಾಗಿದ್ದರೂ ದೇವಸ್ಥಾನದ ಆಗಿದ್ರೂ ಅದನ್ನೂ ಸಹ ನಿಮ್ಮ ಕುಟುಂಬಕ್ಕೆ ಅಭಿವೃದ್ಧಿ ಇರೋದಿಲ್ಲ ಮತ್ತು ಅದು ಸಮಸ್ಯೆಗಳೇ ಕೋರ್ಟು ಕಚೇರಿ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಸೊ ಇದಕ್ಕೆಲ್ಲ ಕಾರಣ ಈ ಭೂಮಿ ಶಾಪಗ್ರಸ್ತವಾದಂತಹದ್ದಾಗಿರುತ್ತೆ ಸೊ ಅಂತಹ ಭೂಮಿ ವಿಚಾರದಲ್ಲಿ ನೀವೇನಾದರೂ ನಿಮ್ಮ ಹೆಸರಲ್ಲಿ ಹಿರಿಯರಿಂದ ಬಂದಂತಹ ಆಸ್ತಿ ಆಗಿತ್ತು ಅಥವಾ ನೀವೇ ಏನೋ ಅದನ್ನು ಖರೀದಿ ಮಾಡಿದ್ರೇನು ಆ ಹಿಂದೆ ಏನು ನೀವು ಖರೀದಿ ಮಾಡಿರ್ತೀರ ಆ ವ್ಯಕ್ತಿಗೆ ಆ ವ್ಯಕ್ತಿನೂ ಸತತವಾಗಿ ಪ್ರಯತ್ನ ಮಾಡಿರ್ತಾನೆ ಅದನ್ನು ಸೇಲ್ ಮಾಡೋದಕ್ಕೆ ನಾಲ್ಕೈದು ವರ್ಷಗಳಿಂದ ಸರ್ಕಸ್ ಮಾಡಿ ಏನೋ ಒಂದು ದೈವಾನುಗ್ರಹದಿಂದ ನೀವು ಸಿಕ್ಕಾಕ್ಕೊಬಿಟ್ಟಿರ್ತಾರೆ ಸೊ ಅಂತಹ ಒಂದು ಸೈಟು ಅಥವಾ ಜಮೀನು ಭೂಮಿ ಆಗಿದ್ರೇ ಅದು ಸಮಸ್ಯೆನೇ ಒಂದು ಎಕರೆ ಜಮೀನು ಒಂದು ಶಾಪಗ್ರಸ್ತವಾದಂಥ ಭೂಮಿ ಅದನ್ನು ಒಂದು ಲೇಔಟ್ ಮಾಡಿ ಒಂದು ಎಷ್ಟು ಒಂದು ಐವತ್ತು ಅಥವಾ ನಲವತ್ತು ಒಂದು ಸೈಟ್ಗಳನ್ನು ಮಾಡಿ ಅದನ್ನು ಒಂದು ಪೀಸ್ ಪೀಸ್ ಆಗಿ ಮಾರಿದ್ರೂ ಯಾರೆಲ್ಲ ನಲವತ್ತು ಜನ ನೀವು ಖರೀದಿ ಮಾಡಿದ್ದೀರಾ ಆ ನಲವತ್ತು ಜನಕ್ಕೂ ಈ ದೋಷ ಈ ಸಮಸ್ಯೆ ಇದ್ದೇ ಇರುತ್ತೆ ಅದರಲ್ಲಿ ಯಾರೇ ಒಬ್ಬರು ಸೇಲ್ ಮಾಡಿದ್ರೇನೋ ಅದು ಕೋರ್ಟು ಕಚೇರಿ ಅಥವಾ ಇನ್ನೇನೋ ಸಮಸ್ಯೆಗಳು ಕೆಲವೊಂದು ಲೇಔಟ್ಗಳು ಇರುತ್ತೆ ಭಾಳಷ್ಟು ದೊಡ್ಡ ದೊಡ್ಡ ಲೇಔಟ್ಗಳು ಆ ಲೇಔಟ್ಗಳಲ್ಲಿ ಆ ಇಡೀ ಲೇಔಟಲ್ಲಿ ವಾಸವಾಗಿರುವಂಥವ್ರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಅವ್ರ ಕುಟುಂಬದಲ್ಲಿ ಇದ್ದೇ ಇರುತ್ತೆ ಒಂದು ಹೆಣ್ಮಕ್ಳ ಅಭಿವೃದ್ಧಿ ಇರೋದಿಲ್ಲ ಅಥವಾ ಏನೋ ಕೋರ್ಟು ಕಚೇರಿ ವೈವಾಹಿಕ ಜೀವನ ಸ ಚೆನ್ನಾಗಿರೋಲ್ಲ ಅಥವಾ ಇನ್ಯಾವ ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲಿ ಅಭಿವೃದ್ಧಿ ಇರೋದಿಲ್ಲ ಈ ಥರ ಕೆಲವೊಂದು ಲೇಔಟ್ಗಳು ಇದಾವೆ ಇವತ್ತಿಗೂ ಯಾಕಂದರೆ ಇವತ್ತು ನಾನು ನೋಡಿರುವಂತದ್ದು ಅದೆಲ್ಲ ಶಾಪಗ್ರಸ್ತವಾಗಿರುತ್ತೆ ಅಂತಹ ಭೂಮಿ ಖರೀದಿ ಮಾಡಿ ಒಂದು ಅದು ಇಂಪ್ರೂವ್ಮೆಂಟ್ ಮಾಡಿ ಇವತ್ತು ಒಂದು ಸೈಟು ಅಥವಾ ಮನೆಯನ್ನು ಖರೀದಿ ಮಾಡಿದ್ದೀರಂದರೆ ಅಲ್ಲಿ ಅನಾರೋಗ್ಯ ಇಂಥ ಆರ್ಥಿಕ ಸಂಕಷ್ಟಗಳು ಒಂದೆಲ್ಲ ಒಂದು ಅವರ ಗೃಹಸ್ಥಿತಿಯ ಆಧಾರದ ಮೇಲೆ ಅನುಭವಿಸ್ತಾ ಇರ್ತಾರೆ ತೊಂದರೆಗಳು ಸೊ ಇವೆಲ್ಲವೂ ಸಹ ಈ ಪಿತ್ರಾರ್ಜಿತ ಸಂಬಂಧಪಟ್ಟಂತಹದ್ದು ಕೆಲವೊಂದು ಆಸ್ತಿ ವಿಚಾರಕ್ಕೆ ಈ ದೋಷನೆ ಕಾರಣ ಆಗುತ್ತೆ ಅಥವಾ ಶಾಪಗ್ರಸ್ತವಾದಂತಹದ್ದು ಆಗಿರುತ್ತೆ ಇದರಿಂದ ಕೆಲವೊಮ್ಮೆ ಈ ರೀತಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಓಕೆ ಗುರುಜಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾತನಾಡ್ತಾ